ಈ ಪ್ರಯೋಗದಲ್ಲಿ ನಾವು ಕೇವಲ ಊದುತ್ತ ಕಾಗದವನ್ನು ಮೇಲೆತ್ತರುವ. ಇಲ್ಲಿ ಹಳದಿ ಕಾಗದವು ಮೇಲೆತ್ತಲ್ಪಡುತ್ತದೆ. ಇದು ಹೇಗೆ ಆಗುತ್ತದೆ ಎಂಬುದನ್ನು ಕಂಡುಹಿಡಿಯುವ. ಇದಕ್ಕಾಗಿ ರಬ್ಬರ್ದ ತುಂಡು, ಸ್ಟ್ರಾ, ಛಿದ್ರವಿರುವ ಕಾಗದ, ಕಾಗದದ ಫ್ಯಾನ್, ಟೂತ್ಪಿಕ್ಕು, ಒಂದು ನಟ್ಟು ಮುಂತಾದವುಗಳು ಬೇಕಾಗುವು. ಒಂದು ಚದುರಾಕಾರದ ಮೇಲೆ ಚಿತ್ರದಲ್ಲಿ ತೋರಿಸಿದಂತೆ ಗೆರೆಗಳನ್ನು ಬರೆಯಿರಿ. ಕತ್ತರಿಂದ ತ್ರಿಕೋನಗಳನ್ನು ಬೇರ್ಪಡಿಸಿ. ಡಾಟ್ ಗೆರೆ ಮೇಲೆ ಮಡಚಿ. ಇದು ಪ್ರೊಪೆಲ್ಲರ್ ಬ್ಲೇಡ್ದಂತೆ ಕಾಣುವುದು. ಇದರಲ್ಲಿ ಟೂತ್ಪಿಕ್ಕನ್ನು ಸೇರಿಸಿ. ರಬ್ಬರ್ನ ತುಂಡಿನ ಮೇಲೆ ಸ್ಟ್ರಾವನ್ನು ಚುಚ್ಚಿ ಅದರ ಮೇಲೆ ನಟ್ಟನ್ನು ಸೇರಿಸಿ. ಆಮೇಲೆ ಕಾಗದದ ತುಂಡನ್ನು ಇಡಿ. ಈ ಕಾಗದವು ಮೇಲೆ ಎಷ್ಟು ಬೂದಿ ಗಾಳಿ ಹಾಕಿದರೂ ಅದು ಮೇಲೆ ಬರುವುದಿಲ್ಲ. ಈಗ ಸ್ಟ್ರಾದಲ್ಲಿ ಕಾಗದದ ಫ್ಯಾನನ್ನು ಇಡಿ. ಫ್ಯಾನ್ ತಿರುಗಿಸಲು ಅದನ್ನು ಊದಿ. ಊದಿದಂತೆ ಕೆಳಗಿನ ಕಾಗದದ ತುಂಡು ಮೇಲೆ ಎಳುವುದು. ಫ್ಯಾನದ ಕೆಳಗಿನ ಹವೆಯನ್ನು ಹೀರಿದ್ದರಿಂದ ಕಾಗದ ಮೇಲೆ ಬರುವುದು. ಕಡಿಮೆ ಒತ್ತಡದ ವೇವ್ ಝೋನ್ ತಯಾರಾಗುವುದು. ಇದನ್ನು ಇನ್ನೊಂದು ಫ್ಯಾನನ್ನು ತೆಗೆದುಕೊಂಡು ಕೂಡ ನೋಡಿ. ಊದಿದಂತೆ ಲೋ ಪ್ರೆಷರ್ ಝೋನ್ ತಯಾರಾಗಿ ಕಾಗದವು ಮೇಲೆಳುವುದು. ಇದು ಒಂದು ಬಹು ಸುಲಭವಾದ ಪ್ರಯೋಗ.